ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ಪಟ್ಟಣದ ಹೊರಗೆ ಹೇಮಗಿರಿ ರಸ್ತೆಯಲ್ಲಿ ಇರುವ ಶ್ರೀ ಚೌಡೇಶ್ವರಿ ದೇವಿಯ 8ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿ ಜಾತ್ರೆ ಸಾವಿರಾರು ಭಕ್ತರಿಂದ ಸಂಪನ್ನಗೊಂಡಿದೆ. ಈ ವೇಳೆಯಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಶಿಲಾ ಮೂರ್ತಿಗೆ ವಿಶೇಷ ಪೂಜೆ ಅಲಂಕಾರ ಉತ್ಸವ, ಮೂರ್ತಿಯ ಪ್ರಾಕುರೋತ್ಸವ, ಶ್ರೀ ದಿವ್ಯ ಜ್ಞಾನ ನಂದಗಿರಿ ಸ್ವಾಮೀಜಿಯ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮಗಳು ಹಾಗೂ ಕವಿ ಸಾಹಿತಿ ಮಾರಿನಹಳ್ಳಿ ಲೋಕೇಶ್ ವಿರಚಿತದ ಶ್ರೀ ಚಾಮುಂಡೇಶ್ವರಿ ಭಕ್ತಿ ಗೀತೆಗಳ ಪುಸ್ತಕ ಸ್ವಾಮೀಜಿಗಳಿಂದ ಬಿಡುಗಡೆಗೊಂಡಿದೆ. ಜಗನ್ಮಾತೆ, ಜಗದ್ರಕ್ಷಣೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಹಲವಾರು ಹೆಸರುಗಳಲ್ಲಿ ನಾವು ಕರೀತೇವೆ. ದೇವರ ಆರಾಧನೆ, ಸ್ಮರಣೆ, ಪ್ರಾರ್ಥನೆ, ನಾವೆಲ್ಲರೂ ಕೂಡ ಆ ತಾಯಿಯನ್ನು ಮೂರು ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲರೂ ಹೇಳಿ. ಜ್ಞಾನ, ಕರ್ಮ, ಭಕ್ತಿ, ಈ ಮೂರನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಒಂದಷ್ಟೊತ್ತು ಕುಳಿತುಕೊಂಡಿದ್ದೇವೆ, ಪ್ರಸಾದವನ್ನು ತೆಗೆದುಕೊಳ್ತೇವೆ, ವಾಪಸ್ ಹೋಗುವಾಗ ಒಬ್ಬ ಹೊಸ ವ್ಯಕ್ತಿಯಾಗಿ ಹೋಗ್ತೇವೆ. ಮನೆಯಲ್ಲಿ ಮೊಸರು ಮಾಡಲಿಕ್ಕೆ ಹೆಪ್ಪಾಗ್ತೀವಿ, ಮೊಸರಲ್ಲಿ ಹಾಲಾಗ್ತೀವ, ಹಾಲಲ್ಲಿ ಮೊಸರಾಗ್ತೀವ, ಹಾಲಲ್ಲಿ ಮೊಸರಾಗ್ತೀವಿ, ಹಾಲಲ್ಲಿ ಮೊಸರಾಗ್ದಾಗ ಮೊಸರು ಸ್ವಲ್ಪನೇ ಹಾಕ್ತೀವಲ್ಲ, ಸ್ವಲ್ಪ ಮೊಸರು ಹಾಕಿದ್ರೆ ಇಡೀ ಹಾಲು ಏನಾಗುತ್ತೆ, ಹಿಪ್ಪುಗಟ್ಟತೆ, ಮೊಸರಾಗುತ್ತೆ. ಹಾಲು ಮೊಸರಾಗಲಿಕ್ಕೆ ಸ್ವಲ್ಪ ಮೊಸರು ಮಜ್ಜಿಗೆ ಬೇಕೇ ಬೇಕು. ನಾವೆಲ್ಲರೂ ಕೂಡ ತಾಯಿ ಹತ್ರ ಬಂದಿದ್ದೀವಿ, ಹೌದಾ? ನಾವೆಲ್ಲರೂ ಕೂಡ ದೇವರ ಹತ್ರ ಬಂದಿದ್ದೀವಿ. ದೇವರಾಗಲಿಕ್ಕೆ ಸ್ವಲ್ಪನಾದರೂ ದೇವರ ಗುಣ ನಮ್ಮಲ್ಲಿ ಇರಬೇಕು ಅಂತ ಹೇಳಿ. ಹಾಲು ಮೊಸರಾಗಲಿಕ್ಕೆ ಹೇಗೆ ಸ್ವಲ್ಪನಾದರೂ ಮೊಸರು ಬೇಕು, ನಾವು ಆ ದೇವರ ಗುಣವನ್ನು ಪಡೀಲಿಕ್ಕೆ ಒಂದಿಷ್ಟು ಒಂದು ಸ್ವಲ್ಪ ಆ ಗುಣ ನಮ್ಮಲ್ಲಿ ಬರಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಮನೆಯಿಂದ ಶುರುವಾಗುತ್ತೆ. ಮನೆಯಲ್ಲಿ ಸ್ನಾನ ಮಾಡ್ತೇವೆ, ಮನೆಯಲ್ಲಿ ಪೂಜೆ ಮಾಡ್ತೇವೆ, ಶುಭ್ರವಾದ ಬಟ್ಟೆ ಹಾಕ್ಕೊಳ್ತೇವೆ, ಮನಸ್ಸನ್ನು ಸ್ವಚ್ಛಗೊಳಿಸ್ತೇವೆ. ನನ್ನಲ್ಲಿ ದೇಹವಿದೆ, ಇಂದ್ರಿಯಗಳಿವೆ, ಮನಸ್ಸಿದೆ. ದೇವರು ಯಾರಿಗೆ ಸಿಗ್ತಾನೆ, ಚೌಡೇಶ್ವರಿ ಯಾರಿಗೆ ಕಾಣಿಸ್ತಾಳೆ? ಚೌಡೇಶ್ವರಿಯ ಎರಡು ರೂಪ ಇದೆ. ಒಂದು ಸಾಕಾರ ಮೂರ್ತಿ, ಕೈಯಲ್ಲಿ ಖಡ್ಗ ಇದೆ, ಕುಂಕುಮ ಬಟ್ಲಿದೆ, ಕಿರೀಟ ಇದೆ, ಧೀರತ್ವ ಇದೆ, ಶೌರ್ಯ ಇದೆ, ತೇಜಸ್ಸಿದೆ, ಪೀಠಾಸೀನಳಾಗಿದ್ದಾಳೆ. ಇದೆಲ್ಲವೂ ಕೂಡ ಆಕಾರ ಮೂರ್ತಿ. ತಲೆಯ ಆಕಾರದಿಂದ ಭುಜ, ಶರೀರ, ದೇಹ, ಕೈ, ಪದ್ಮಗಳು, ಕಾಲು, ಇವೆಲ್ಲ ತಾಯಿಯ ಆಕಾರವನ್ನು ಕಣ್ಣುಗಳಿಂದ ನೋಡ್ತೇವೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ನಾವೆಲ್ಲರೂ ಮಂಗಳಾರತಿ ಮಾಡುವಾಗ ಹೇಳುವಂತಹ ಮಂತ್ರಗಳೇನು ಹೇಳ್ತೇವೆ ಅಂದರೆ, ನಾವೆಲ್ಲರೂ ತಾಯಿಯ ನಿಜವಾದ ಸ್ವರೂಪದ ಹತ್ತಿರ ಹೋಗಬೇಕು ಅಂತ. ಪಟ್ಟಣದ ಅಮ್ಮನವರಾಗಿ ಇಲ್ಲಿಯ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಶಾಂತಿ ಸಿಗುವಂತಹ ಸದಾ ಸನ್ಮಾರ್ಗವನ್ನು ತೋರ್ತಾ ಇರುವಂತಹ ಧನಾತ್ಮಕ ಚಿಂತನೆಗಳನ್ನು ಮಾಡಲಿಕ್ಕೆ ಸ್ಥೈರ್ಯವನ್ನು ತುಂಬುತ್ತಾ ಇರುವಂತಹ ಚಾಮುಂಡೇಶ್ವರಿಯ ರೂಪವೇ ಆಗಿರುವಂತಹ ಚೌಡೇಶ್ವರಿ ಅಮ್ಮನವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರುಮಾನ್ಯರೇ ಮತ್ತು ಗುರುಗಳೇ, ನೆಚ್ಚಿನ ಎಲ್ಲ ಭಕ್ತಾದಿಗಳು, ಚೌಡೇಶ್ವರಿ ಅಮ್ಮನ ಭಕ್ತಿಗೀತೆಗಳು ಈ ಹಿಂದೆಯೇ ಪ್ರಥಮ ವರ್ಷದ ಸಂದರ್ಭದಲ್ಲಿ 48 ದಿನಗಳ ಕಾರ್ಯಕ್ರಮದ ಸಂದರ್ಭದಲ್ಲಿ ರಚನೆ ಮಾಡಿ ನಮ್ಮ ಸ್ನೇಹಿತರಿಂದ ಗೀತಗಾಯನ ಕಾರ್ಯಕ್ರಮವನ್ನು ಮಾಡಿಸಿದ್ದು. ಎಲ್ಲಿ ಪೂಜಾ ಮೂರ್ತಿ ಇರುತ್ತೋ ಅಲ್ಲಿ ಜ್ಞಾನಮೂರ್ತಿಯೂ ಇರಬೇಕು, ಜ್ಞಾನವೂ ಕೂಡ ಪ್ರಸಾರ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಕಾಳಜಿ. ಹಾಗಾಗಿ ಪೂಜೆಗಷ್ಟೇ ಭಕ್ತರು ಸೀಮಿತ ಆಗದೆ ಆ ಪೂಜೆಯ ಹಿಂದಿನ ಉದ್ದೇಶಗಳನ್ನು, ಧ್ಯೇಯೋದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ದೇವಿಗೆ ಅಥವಾ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ನಮಗೆ ಆತ್ಮಶಾಂತಿ ಸಿಗುತ್ತೆ, ಆತ್ಮ ತೃಪ್ತಿ ಸಿಗುತ್ತೆ, ನಮ್ಮ ಮನಸ್ಸು ಧನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ರಚನೆ ಮಾಡಿದ್ದು. ತಾಯಿ ಚೌಡೇಶ್ವರಿಯನ್ನು ಕುರಿತಾದಂತಹ ಹಿನ್ನೆಲೆಯನ್ನು ಗಮನಿಸಿದಾಗ ಸಾಕಷ್ಟು ಜಾನಪದ ಇದೆ, ಸಾಕಷ್ಟು ಪುರಾಣದ ಕಥೆಗಳು ಇದೆ. ಇಲ್ಲಿ ಬರುವಂತಹ ಖಡ್ಗಗಳು ಅನ್ನುವಂತಹ ಗೀತೆಗಳನ್ನು ನೋಡಿದಾಗ ವೀರಭದ್ರೇಶ್ವರನಿಗೂ ಮತ್ತು ಎಲ್ಲವನ್ನು ಅಧ್ಯಯನ ಮಾಡೋದ್ರ ಮೂಲಕ ಚೌಡೇಶ್ವರಿಯ ಮಹಾತ್ಮೆಯನ್ನು, ಇಲ್ಲಿಯ ಒಂದು ಹಿಮೆಯನ್ನು ದಾಖಲಿಸೋದ್ರ ಮೂಲಕ ನಮ್ಮ ಮುಂದಿನ ಸಮುದಾಯಕ್ಕೆ ದಾಖಲೆಯ ಮೂಲಕ ನೀಡುವಂತಹ ಕೆಲಸ ಆಗಬೇಕಾಗಿದೆ. ಹಾಗಾಗಿ
ಈ ನಮ್ಮ ಸ್ನೇಹಿತರಾದಂತಹ ಮಂಜು ಸುರೇಶ್ ಅವರು ಎಲ್ಲರ ಕಡೆಯಿಂದ ಈ ವಿಚಾರವನ್ನು ಚಂದ್ರಣ್ಣ ಅವ್ರ ಕಡೆಯಿಂದ ಕೂಡ ವಿಚಾರ ಮಾತಾಡಿದೆ, ನಮ್ಮ ನೀಲಕಂಠಣ್ಣ ಅವ್ರ ಕೂಡ ಮಾತಾಡಿದೆ, ಮಾಡಿ ನಾವೆಲ್ಲ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ರು. ಪ್ರಥಮ ಪ್ರಯತ್ನವಾಗಿ ಈ ಒಂದು ಪುಸ್ತಕವನ್ನು ಪರಿಚಯಾತ್ಮಕವಾಗಿ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ದಾಖಲಿಸ್ಬೇಕಾಗಿದೆ, ಯಾಕೆಂದರೆ ಅಂತೆ ಕಂತೆಗಳೇ ಜಾಸ್ತಿ ಇರುತ್ತೆ. ಅಂದರೆ ನಿಖರವಾಗಿ ನಿರ್ದಿಷ್ಟವಾಗಿ ಕ್ರಮಬದ್ಧವಾಗಿ ಇದ್ದಾಗ ಶ್ರದ್ಧೆ ಮತ್ತು ಶಿಸ್ತಿನಿಂದ ದೇವರಿಗೆ ನಮ್ಮ ನಮಸ್ಕಾರಗಳನ್ನು ಭಕ್ತಿ ನಮನಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಶ್ರೀ ರಂಗಪಟ್ಟಣ ರವಿ ಅರ್ಚಕರು ಆದ ರವಿಶಾಸ್ತ್ರಿ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ದೇವಾಲಯ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಅನ್ನ ಪ್ರಸಾದವನ್ನು ಕೂಡ ವಿತರಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.